हाय स्नेहितर इवतना विशेष वीडियो तमेलू स्वागत ई होप प्रतियो सूपर आगदी चेनार अंदी स्न इंडिया पोस्ट आफीस भारत अंचे इलाखे संबल अथवा सैलरी आचार बंदा बहुत कैंडिडेट नेगेटिव आगे तक अंद्रे इंडिया पोस्ट आफीस फाइनल आगे जॉइनिंग पड़े ना नमेंगे सैलरी बहुत अंदर बहुत कमी सो आीसन इंडिया पोस्ट ಆಫೀಸ್ ನ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಜಾಬ್ ಅನ್ನ ಮಾಡೋದಕ್ಕೆ ಹಿಂದೇಟ್ ಆಗ್ತಾರೆ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ನನಗೂ ಆಲ್ರೆಡಿ ಕಾಮೆಂಟ್ಸ್ ಸಹ ಮಾಡಿದ್ದಾರೆ ನಾವು ಫೈನಲ್ ಆಗಿರುವಂತ ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿದೀವಿ ಆದ್ರೆ ನಾವು ಈ ಒಂದು ಜಾಬ್ ಗೆ ನಾವು ರಿಸೈನ್ ಅನ್ನ ಕೊಡ್ತಾ ಇದೀವಿ ಅಂದ್ರೆ ಜಾಬ್ ಅನ್ನ ಮಾಡಕ್ಕೆ ಹೋಗ್ತಿಲ್ಲ ಕಾರಣ ನಮಗೆ ಸ್ಯಾಲರಿ ಬಹಳ ಒಂದು ಕಮ್ಮಿ ಸಿಗುವಂತ ಒಂದು ಚಾನ್ಸಸ್ ಅನ್ನ ಕಾಣ್ತಿದೆ ಫೈನಲ್ ಆಗಿರುವಂತ ಒಂದು ಜಾಯಿನಿಂಗ್ ಅನ್ನ ಪಡೆದ ನಂತರನೂ ಕೂಡ ಕೆಲವೊಂದು ತಿಂಗಳು ಕೆಲಸ ಅನ್ನ ಮಾಡಿ ಆಲ್ರೆಡಿ ರಿಸೈನ್ ಅನ್ನ ಮಾಡಿರುವಂತ ಒಂದು ಕ್ಯಾಂಡಿಡೇಟ್ಸ್ ಜೊತೆನೂ ಕೂಡ ನಾನು ಆಲ್ರೆಡಿ ಖುದ್ದಾಗಿ ಮಾತಾಡಿದಿನಿ ನೋಡಿ ಸ್ನೇಹಿತರೆ ತಾವೇನಾದರೂ ಆಲ್ರೆಡಿ ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ ಸದ್ಯಕ್ಕೆ ಕೆಲಸ ಅನ್ನ ಮಾಡ್ತಿದ್ರೆ ಅಥವಾ ತಾವೇನಾದರೂ ಈಗ ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ ಒಂದು ಜಾಬ್ ಅನ್ನ ಪಡೆಯಬೇಕು ಅಂತ ಏನಾದರೂ ಟ್ರೈ ಅನ್ನ ಮಾಡ್ತಿದ್ರೆ ಖಂಡಿತವಾಗಿ ತಮಗೆ ಒಂದು ಒಳ್ಳೆಯ ಒಂದು ಗುಡ್ ನ್ಯೂಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ಶೇರ್ ಅನ್ನ ಮಾಡ್ತೀನಿ ಆ ಒಂದು ಗುಡ್ ನ್ಯೂಸ್ ಏನಂದ್ರೆ ಇದೇ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಈಗ ಸದ್ಯಕ್ಕೆ ಸ್ಯಾಲರಿ ಅನ್ನ ಇನ್ಕ್ರೀಸ್ ಅನ್ನ ಮಾಡಿದ್ದಾರೆ ಅಂದ್ರೆ ತಮಗೆ ಕೊಡುವಂತ ಒಂದು ಸಂಬಳ ಜಾಸ್ತಿ ಅನ್ನ ಮಾಡಿದ್ದಾರೆ ತಮಗೆ ಒಂದೇ ಒಂದು ಗೊತ್ತು ಅದೇನಂದ್ರೆ ಸಂಬಳ ಒಂದು ಕಮ್ಮಿ ಆಗಿದೆ ಅಂತ ನಿಮಗೆ ಇನ್ನೊಂದು ಗೊತ್ತಿಲ್ಲ ಈ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಏನು ಬರ್ತಾ ಬರ್ತಾ ಒಂದು ಸಂಬಳ ಜಾಸ್ತಿ ಸಹ ಮಾಡ್ತಾರೆ ಅದೇ ರೀತಿಯಾಗಿ ಇಲ್ಲಿ ಒಂದು ಸಂಬಳವನ್ನು ಜಾಸ್ತಿಯನ್ನ ಮಾಡಿದ್ದಾರೆ ತಾವು ಇಲ್ಲಿ ಗಮನಿಸಬಹುದು ನೋಡಬಹುದು ಪೋಸ್ಟ್ ಆಫೀಸ್ ಸ್ಯಾಲರಿ 2023 ಅಂದ್ರೆ ಈ ಒಂದು ವರ್ಷ ಮತ್ತು ಈ ಒಂದು ತಿಂಗಳ ಒಂದು ಸ್ಯಾಲರಿ ಸ್ಲಿಪ್ ಅನ್ನು ನಾನು ನಿಮ್ಮ ಜೊತೆ ನಾನು ಶೇರ್ ಅನ್ನ ಮಾಡ್ಕೊಂಡು ಪ್ರತಿ ಒಂದು ಇನ್ಫಾರ್ಮೇಶನ್ ನ ಈ ಒಂದು ವಿಡಿಯೋದಲ್ಲಿ ಶೇರ್ ಅನ್ನ ಮಾಡಿರುವಂತದ್ದು ನೋಡಬಹುದು ಸ್ನೇಹಿತರೆ ಜಿಡಿಎಸ್ ನಲ್ಲಿ ತಮಗೆ ಆಲ್ರೆಡಿ ಗೊತ್ತಿರುತ್ತೆ ಇಲ್ಲಿ ಒಂದು ಬಿಪಿಎಂ ಅಂದ್ರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಮತ್ತು ಎಬಿಪಿಎಂ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಮತ್ತು ಮೂರನೆಯ ಒಂದು ಪೋಸ್ಟ್ ಬಗ್ಗೆ ಮಾತಾಡಕ್ಕೆ ಡಾಕ್ ಸೇವಕ ಸುಮಾರು ಮೂರು ಪೋಸ್ಟ್ ಅನ್ನ ತಾವು ಈ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ ತಾವು ನೋಡಬಹುದು ಬಿಪಿಎಂ ಅಂದ್ರೆ ಈ ಒಂದು ಪೋಸ್ಟ್ ಅನ್ನು ಕಂಪ್ಲೀಟ್ ಆಗಿರುವಂತ ಒಂದು ಆಫೀಸ್ ವರ್ಕ್ ಇರುತ್ತೆ ಈ ಒಂದು ಬಿಪಿಎಂ ಪೋಸ್ಟ್ ಎರಡು ಪೋಸ್ಟ್ ಅನ್ನ ಕಂಪೇರ್ ಅನ್ನ ಮಾಡ್ಕೊಂಡ್ರೆ ಈ ಒಂದು ಬಿಪಿಎಂ ಪೋಸ್ಟ್ ಅನ್ನೋದು ಕೂಡ ಒಂದು ಒಳ್ಳೆಯ ಒಂದು ಪೋಸ್ಟ್ ನೇ ಓಕೆನಾ ಇದರ ಒಂದು ಸಂಬಳ ಬಗ್ಗೆ ಮಾತಾಡೋಕೆ ಹೋದ್ರೆ ತಮಗೆ 12,000 ಅಂತ ಒಂದು ಸಂಬಳವನ್ನು ತಾವು ಎಲ್ಲಿ ಗಮನಿಸಿರ್ತೀರಾ ಖಂಡಿತವಾಗಿ ಅಫಿಷಿಯಲ್ ಆಗಿರುವಂತಹ ನೋಟಿಫಿಕೇಶನ್ ಅಲ್ಲಿ ತಾವು ಗಮನಿಸಿರ್ತೀರಾ ಈ ಒಂದು ಸಂಬಳವನ್ನು ಮೆನ್ಷನ್ ಅನ್ನ ಮಾಡಿರ್ತಾರೆ ಬಟ್ ಈ ಒಂದು ಎಬಿಪಿಎಂ ಆಗಿರ್ಬೋದು ಈ ಒಂದು ಡಾಕ್ ಸೇವಕ್ ಸುಮಾರು 10,000 ಒಂದು ಸಂಬಳವನ್ನು ತಾವು ಆಲ್ರೆಡಿ ಅಫಿಷಿಯಲ್ ಆಗಿರುವಂತ ಒಂದು ನೋಟಿಫಿಕೇಶನ್ ಅಲ್ಲಿ ಗಮನಿಸಿರ್ತೀರಾ ಬಟ್ ಇಷ್ಟೇ ತಮಗೆ ಸಂಬಳ ಸಿಗುತ್ತಾ ಖಂಡಿತವಾಗಿ ಇಷ್ಟೇ ಸಂಬಳ ನಿಮಗೆ ಸಿಗುಲ್ಲ ಇದರ ಒಂದು ಜೊತೆಗೆ ಡಿಎ ಅಂದ್ರೆ ಒಂದು ಡಿಎನ್ಎಸ್ ಅಲವೆನ್ಸ್ ಅಂತ ನಾವೇನ್ ಕರಿತೀವಿ ಇದನ್ನು 42% ಅಂದ್ರೆ ಒಂದು 42% ಅನ್ನ ಹಾಕಿ ನಿಮಗೆ ಕೊಡ್ತಾರೆ 42% ಡಿಎನ್ಎಸ್ ಅಲವೆನ್ಸ್ 12,000 ಸುಮಾರು ನೋಡಬಹುದು ಇಲ್ಲಿ ಬೇಸಿಕ್ ಆಗಿರುವಂತ ಒಂದು ಸ್ಯಾಲರಿ 12,000 ಆಗುತ್ತೆ ನಂತರ 5,040 ಈ ಒಂದು ಡಿಎನ್ಎಸ್ ಅಲವೆನ್ಸ್ ಆಗುತ್ತೆ ಈ ಎರಡನ್ನು ಸೇರಿಸಿ ಈ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ ಸುಮಾರು 17,040 ರೂಪಾಯಿ ಪ್ರತಿ ತಿಂಗಳಿಗೆ ಇಷ್ಟು ನಿಮಗೆ ಸಂಬಳವನ್ನು ಸಿಗುತ್ತೆ ಓಕೆನಾ ನಂತರ ಈ ಒಂದು ಎಬಿಪಿಎಂ ಆಗಿರ್ಬೋದು ಒಂದು ಡಾಕ್ ಸೇವಕ್ ಆಗಿರ್ಬೋದು 42% ಒಂದು ಡಿಎನ್ಎಸ್ ಅಲವೆನ್ಸ್ ಅಂದ್ರೆ ಬೇಸಿಕ್ ಆಗಿರುವಂತ ಒಂದು ಸ್ಯಾಲರಿ 10,000 ನಂತರ ಈ ಒಂದು ಡಿಎನ್ಎಸ್ ಅಲವೆನ್ಸ್ 4,200 ಟೋಟಲ್ ಆಗಿ 14,200 ರೂಪಾಯಿ ತಾವು ಇಲ್ಲಿ ಸಂಬಳವನ್ನು ಪಡಿಬಹುದು ಈ ಒಂದು ಸಂಬಳ ಈ ಒಂದು ಸ್ಯಾಲರಿ ನಾನು ಏನ್ ಹೇಳಿದೀನಿ ಇದು ಒಂದು ಹಳೆಯ ಒಂದು ಸ್ಯಾಲರಿ ಓಲ್ಡ್ ಆಗಿರುವಂತ ಒಂದು ಸ್ಯಾಲರಿ ಬಟ್ ಇವಾಗ ಸದ್ಯಕ್ಕೆ ತಮ್ಮ ಒಂದು ಸ್ಯಾಲರಿಯನ್ನ ಇನ್ಕ್ರೀಸ್ ಅನ್ನ ಮಾಡಿದ್ದಾರೆ ಅದೆಷ್ಟು ಇನ್ಕ್ರೀಸ್ ಅನ್ನ ಮಾಡಿದ್ದಾರೆ ಅಂದ್ರೆ ಇವಾಗ ನೋಡಿ ಒಂದು ರಿಪೋರ್ಟ್ ಅನ್ನ ನಾನು ಕೊಟ್ಬಿಡ್ತಾ ಇದೀನಿ ಹೊಸ ಸಂಬಳ ನೀವು ಒಂದು ಸ್ಯಾಲರಿ ಬಗ್ಗೆ ಮಾತಾಡಕ್ ಹೋದ್ರೆ ನೋಡ್ಬೋದು ಇಲ್ಲಿ ಒಂದು 42% ನಿಮ್ಮ ಒಂದು ಡಿಎನ್ಎಸ್ ಅಲವೆನ್ಸ್ ಏನ್ ಕೊಟ್ಟಿದ್ರು ಇವಾಗ ಸೀದಾ 4% ಡಿಎನ್ಎಸ್ ಅಲವೆನ್ಸ್ ಅನ್ನ ಸೇರಿಸಿ ಸುಮಾರು 46% ನಿಮಗೆ ಒಂದು ಡಿಎನ್ಎಸ್ ಅಲವೆನ್ಸ್ ಅನ್ನ ಇಲ್ಲಿ ನಿಮಗೆ ಕೊಡ್ತಾ ಇದಾರೆ ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು ಬಿಪಿಎಂ ಪೋಸ್ಟ್ಗೆ ಒಂದು ಹೊಸದಾಗಿರುವಂತಹ ಒಂದು ಸಂಬಳದ ಬಗ್ಗೆ ಮಾತಾಡಕ್ ಹೋದ್ರೆ 12,000 ಒಂದು ಬೇಸಿಕ್ ಆಗಿರುವಂತಹ ಒಂದು ಸ್ಯಾಲರಿ ನಂತರ 46% ಒಂದು ಡಿಎನ್ಎಸ್ ಅಲವೆನ್ಸ್ ಅಂದ್ರೆ ಸುಮಾರು 5,520 ರೂಪಾಯಿ ತಮಗೆ ಇಲ್ಲಿ ಒಂದು ಡಿಎನ್ಎಸ್ ಅಲವೆನ್ಸ್ ನಿಮಗೆ ಸಿಗ್ಬಿಡುತ್ತೆ ಓಕೆನಾ ಒಟ್ಟಾಗಿ ಹೇಳಬೇಕಾದ್ರೆ 17,520 ರೂಪಾಯಿ ತಾವು ಪ್ರತಿ ತಿಂಗಳಿಗೂ ತಾವು ಇಲ್ಲಿ ಸಂಬಳವನ್ನು ತಾವು ಪಡಿಬಹುದು ಓಕೆನಾ ಇಲ್ಲಿ ಒಂದು ಹಳೆಯ ಒಂದು ಸಂಬಳಕ್ಕೂ ಮತ್ತು ಹೊಸದಾಗಿರುವಂತಹ ಒಂದು ಸಂಬಳಕ್ಕೂ ತಾವು ಕಂಪೇರ್ ಅನ್ನ ಮಾಡಿಕೊಂಡ್ರೆ ಅಲ್ಪ ಸ್ವಲ್ಪ ಒಂದು ಸಂಬಳವನ್ನು ಜಾಸ್ತಿಯನ್ನ ಮಾಡಿದ್ದಾರೆ ಓಕೆನಾ
ಅದೇ ರೀತಿಯಾಗಿ ಎ ಬಿ ಪಿ ಎಂ ಮತ್ತು ಡಾಕ್ಸ್ ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ನೋಡಬಹುದು 10,000 ಬಂದು ಇದು ಒಂದು ಬೇಸಿಕ್ ಆಗಿರುವಂತಹ ಒಂದು ಸ್ಯಾಲರಿ ಆದ್ರೆ ಇದರ ಒಂದು 46% ಒಂದು ಅಲವೆನ್ಸಸ್ ಅನ್ನ ಸೇರಿಸಿ ಅಂದ್ರೆ ಸುಮಾರು 4,600 ಅನ್ನ ಸೇರಿಸಿ ಈ ಒಂದು ಎ ಬಿ ಪಿ ಎಂ ಮತ್ತು ಡಾಕ್ಸ್ ಸೇವೆಗೆ 14,600 ರೂಪಾಯಿ ವರೆಗೂ ತಾವು ಇಲ್ಲಿ ಸಂಬಳವನ್ನು ತಾವು ಇಲ್ಲಿಂದ ಪಡೆಯಬಹುದು. ಸ್ನೇಹಿತರೆ ಖಂಡಿತವಾಗಿ ಇಲ್ಲಿ ನಿಮ್ಮ ಒಂದು ಸಂಬಳದಲ್ಲಿ ಅಚ್ಚುಕಟ್ಟಾಗಿ ಒಂದು ಜಾಸ್ತಿನೇ ಮಾಡಿದ್ದಾರೆ. ನೋಡಿ ಇನ್ನೊಂದು ಇನ್ಫಾರ್ಮೇಶನ್ ನಾನು ತಮ್ಮಲ್ಲಿ ಶೇರ್ ಅನ್ನ ಮಾಡ್ಕೊಂತೀನಿ. ಆಲ್ರೆಡಿ ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ ಅಟ್ ಪ್ರೆಸೆಂಟ್ ಕೆಲಸ ಮಾಡ್ತಿರುವಂತಹ ಒಂದು ಕ್ಯಾಂಡಿಡೇಟ್ ಲಾಸ್ಟ್ ಮಂತ್ ಅಂದ್ರೆ ಒಂದು ಅಕ್ಟೋಬರ್ ತಿಂಗಳ ಒಂದು ಸ್ಯಾಲರಿ ಸ್ಲಿಪ್ ನಮ್ಮ ಜೊತೆ ಶೇರ್ ಅನ್ನ ಮಾಡ್ಕೊಂಡಿದ್ದಾರೆ. ಅವರಿಗೆ ಸಿಕ್ಕಿರುವಂತಹ ಒಂದು ಸ್ಯಾಲರಿ ಎಷ್ಟಂದ್ರೆ 12,000 ಒಂದು ಏನೋ ಒಂದು ಬೇಸಿಕ್ ಆಗಿರುವಂತಹ ಒಂದು ಸ್ಯಾಲರಿ, ಅದರ ಒಂದು ಜೊತೆಗೆ 5,041 ಒಂದು ಡಿಎನ್ಎಸ್ ಅಲವೆನ್ಸ್, ಇದು ಒಂದು 250 ರೂಪಾಯಿ ಒಂದು ಅಲವೆನ್ಸ್ ಸಿಗುತ್ತೆ. ನಂತರ 576 ಒಂದು ಆಫೀಸ್ ಅಲವೆನ್ಸಸ್ ಎಲ್ಲವನ್ನು ಸೇರಿಸಿ 17,866 ರೂಪಾಯಿ ವರೆಗೂ ಇಲ್ಲಿ ಒಂದು ಸಂಬಳವನ್ನು ಪಡ್ಕೊಂಡಿದ್ದಾರೆ. ಆದ್ರೆ ಈ ಒಂದು ಅಕ್ಟೋಬರ್ ಲಾಸ್ಟ್ ಮಂತ್ ನ ಒಂದು ಸ್ಯಾಲರಿನಲ್ಲಿ ಈ ಒಂದು 42% ನ ಒಂದು ಡಿಎನ್ಎಸ್ ಅಲವೆನ್ಸ್ ನ ಒಂದು ಆಧಾರದ ಮೇಲೆ ಮಾತ್ರ ಇವರಿಗೆ ಸ್ಯಾಲರಿ ಸಿಕ್ಕಿದೆ. ಬಟ್ ಈ ಮಂತ್ ಅಂದ್ರೆ ಈ ಒಂದು ನವೆಂಬರ್ ತಿಂಗಳು, ನಾಳೆ ಡಿಸೆಂಬರ್ ತಿಂಗಳು, ಆದ್ರೆ ಮುಂದೆ ನಿಮಗೆ ಸಿಗುವಂತ ಒಂದು ಸ್ಯಾಲರಿ ಈ ಒಂದು 46% ಡಿಎನ್ಎಸ್ ಅಲವೆನ್ಸ್ ನ ಒಂದು ಆಧಾರದ ಮೇಲೆ ತಮ್ಮ ಸ್ಯಾಲರಿಯನ್ನ ತಾವು ಪಡೆಯಬಹುದು. ಅಂದ್ರೆ ಸುಮಾರು 19,000 ವರೆಗೂ ತಾವು ಈ ಒಂದು ಬಿ ಪಿ ಎಂ ಪೋಸ್ಟ್ ಅಲ್ಲಿ ತಾವು ಸಂಬಳವನ್ನು ತಾವು ಪಡೆಯಬಹುದು. ಎ ಬಿ ಪಿ ಎಂ ಅಥವಾ ಒಂದು ಡಾಕ್ಸ್ ಹೋಗಿದ್ರೆ ಇಲ್ಲಿ ತಾವು 15,000 ಚೇಂಜ್ ವರೆಗೂ ತಾವು ಆರಾಮ್ಸೆ ತಾವು ಇಲ್ಲಿ ಸಂಬಳವನ್ನು ತಾವು ಈಸಿಯಾಗಿ ಪಡ್ಕೋಬಹುದು. ಇಷ್ಟು ಸ್ನೇಹಿತರೆ ನಿಮ್ಮ ಒಂದು ಓಲ್ಡ್ ಆಗಿರುವಂತಹ ಒಂದು ಸ್ಯಾಲರಿ ಮತ್ತು ನ್ಯೂ ಆಗಿರುವಂತಹ ಒಂದು ಸ್ಯಾಲರಿ. ನೋಡಿ ಪ್ರತಿಯೊಬ್ಬರಲ್ಲಿ ನಾನು ಒಂದು ರಿಕ್ವೆಸ್ಟ್ ಅನ್ನ ಮಾಡ್ಕೊಂತೀನಿ, ಈ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಡಿಪಾರ್ಟ್ಮೆಂಟ್ ಕೇವಲ ಎಸ್ ಎಲ್ ಸಿ ಒಂದು ಆಧಾರದ ಮೇಲೆ ಒಂದು ಬಿ ಪಿ ಎಂ ಪೋಸ್ಟ್ ಎ ಬಿ ಪಿ ಎಂ ಪೋಸ್ಟ್ ಒಂದು ಕೊಡ್ತಿದೆ ಅಂದ್ರೆ ಖಂಡಿತವಾಗಿ ಹೇಳ್ತಾ ಇದೀನಿ ಈ ಒಂದು ಡಿಪಾರ್ಟ್ಮೆಂಟ್ ಒಂದು ರೀತಿಯಲ್ಲಿ ಗ್ರೇಟ್ ಆಗಿರುವಂತಹ ಒಂದು ಡಿಪಾರ್ಟ್ಮೆಂಟ್. ಕಾರಣ ಏನಂದ್ರೆ ಈ ಒಂದು ಡಿಪಾರ್ಟ್ಮೆಂಟ್ ಅನ್ನ ಬಿಟ್ಟು ಬೇರೆ ಯಾವುದೇ ರೀತಿಯಂತ ಒಂದು ಡಿಪಾರ್ಟ್ಮೆಂಟ್ ಸುಮಾರು ಪ್ರತಿ ಒಂದು ವರ್ಷಕ್ಕೆ 50,000 70,000 90,000 ಅಷ್ಟೊಂದು ಹುದ್ದೆಗಳನ್ನ ಅಷ್ಟೊಂದು ವೇಕೆನ್ಸಿಗಳನ್ನ ಕ್ರಿಯೇಟ್ ಅನ್ನ ಮಾಡಲ್ಲ. ಈ ಒಂದೇ ಒಂದು ಡಿಪಾರ್ಟ್ಮೆಂಟ್ ಒಂದು ಒಳ್ಳೆಯ ಒಂದು ವೇಕೆನ್ಸಿಗಳನ್ನ ಕ್ರಿಯೇಟ್ ಅನ್ನ ಮಾಡ್ತಾರೆ. ಪ್ರತಿ ಒಂದು ವರ್ಷನು ಆ ಹುದ್ದೆಗಳನ್ನ ರಿಲೀಸ್ ಅನ್ನ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಇವಾಗ ಸದ್ಯಕ್ಕೆ ಒಂದು ಸ್ಯಾಲರಿ ಸಹ ಇನ್ಕ್ರೀಸ್ ಅನ್ನ ಮಾಡಿದ್ದಾರೆ. ಇಷ್ಟೇ ಒಂದು ಸ್ಯಾಲರಿ ಏನು ಸ್ಟಾಪ್ ಆಗಲ್ಲ, ಬರ್ತಾ ಬರ್ತಾ ಇನ್ನಷ್ಟು ಬಹಳ ಮಟ್ಟದಲ್ಲಿ ಸ್ಯಾಲರಿಯನ್ನ ಇನ್ಕ್ರೀಸ್ ಅನ್ನ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಓಕೆನಾ? ಐ ಹೋಪ್ ಸ್ನೇಹಿತರೆ ಈ ಒಂದು ಸ್ಯಾಲರಿಗೆ ಸಂಬಂಧಪಟ್ಟಂತಹ ಪ್ರತಿ ಒಂದು ಇನ್ಫಾರ್ಮೇಶನ್ ತಮಗೆ ಶೇರ್ ಅನ್ನ ಮಾಡಿದೀನಿ ಅನ್ಕೊಂತೀನಿ. ಯಾರೆಲ್ಲ ಒಂದು ನೆಗೆಟಿವ್ ಆಗಿ ತಗೊಂಡಿದ್ರು ಈ ಒಂದು ಸ್ಯಾಲರಿಯ ಬಗ್ಗೆ, ಐ ಹೋಪ್ ಪ್ರತಿಯೊಬ್ಬರು ಇವಾಗಿಂದ ಒಂದು ಪಾಸಿಟಿವ್ ವೇ ನಲ್ಲಿ ತಾವು ಅಕ್ಸೆಪ್ಟ್ ಅನ್ನ ಮಾಡ್ಕೊಂತೀರಾ ಈ ಒಂದು ಸ್ಯಾಲರಿಗೆ. ನಾನು ಅನ್ಕೊಂತ ಇದೀನಿ. ನೋಡಿ ಸ್ನೇಹಿತರೆ, ಇಂಡಿಯಾ ಪೋಸ್ಟ್ ಆಫೀಸ್ ಅಲ್ಲ, ನಮ್ಮ ಒಂದು ಕರ್ನಾಟಕ ಅಥವಾ ಒಂದು ಭಾರತದ ಪ್ರತಿ ಒಂದು ಗೌರ್ನಮೆಂಟ್ ಜಾಬ್ ಗಳ ಒಂದು ಮೊದಲನೇದಾಗಿ ತಾವು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ಗಳು ತಾವು ಈ ಒಂದು ಚಾನೆಲ್ ಮುಖಾಂತರ ತಾವು ಪಡಿಬೇಕು ಅಂದ್ರೆ ತಮ್ಮ ಪ್ರತಿಯೊಬ್ಬರಲ್ಲಿ ಹೇಳ್ತಾ ಇದೀನಿ, ಆದಷ್ಟು ಬೇಗ ಈ ಒಂದು ಚಾನೆಲ್ ಏನಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ, ನಮಗೆ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಒಂದು ಲೈಕ್ ಅನ್ನ ಮಾಡಿ, ಮತ್ತು ಆದಷ್ಟು ಈ ಒಂದು ವಿಡಿಯೋ ಏನಿದೆ ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಶೇರ್ ಅನ್ನ ಮಾಡ್ಕೊಳ್ಳೋಕೆ ಟ್ರೈ ಅನ್ನ ಮಾಡಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಒಂದು ಭರ್ಜರಿ ಆಗಿರುವಂತಹ ಬಂಪರ್ ಆಗಿರುವಂತಹ ಮತ್ತೊಂದು ಅಪ್ಡೇಟ್ ನಲ್ಲಿ ಸಿಗ್ತೀನಿ.